ನಮಸ್ತೆ. ಅಷ್ಟಮಿ ದಿನ ಮಾಡುವ ಭೈರವರ ಅದ್ಭುತವಾದ ದೀಪದ ಪೂಜೆ ಅಥವಾ ಪರಿಹಾರವನ್ನು ಈ ವಿಡಿಯೋದಲ್ಲಿ ತಿಳಿಯೋಣ. ಮೊದಲನೇದಾಗಿ ಈ ಪೂಜೆ ಮಾಡೋದ್ರಿಂದ ಏನೆಲ್ಲ ಒಳ್ಳೆಯ ಫಲಗಳಿವೆ ಅಂತ ನೋಡೋಣ. ಅಷ್ಟಮಿ ದಿನ ಭೈರವರಿಗೆ ಈ ದೀಪ ಹಚ್ಚೋದ್ರಿಂದ ಪುಣ್ಯ ಸೇರುತ್ತೆ ಮತ್ತು ಗೊತ್ತಿದ್ದೋ ಗೊತ್ತಿಲ್ಲದೇನೋ ಮಾಡಿರೋ ಪಾಪಗಳು ನಿವಾರಣೆಯಾಗುತ್ತೆ. ಅಷ್ಟಮಿ ತಿಥಿ ಅಂದ್ರೇ ಭೈರವರ ಪೂಜೆಗೆ ತುಂಬ ವಿಶೇಷವಾದದ್ದು. ಶಿವನ ರೂಪವಾದ ಕಾಲಭೈರವರ ಪೂಜೆ ಅಷ್ಟಮಿ ದಿನ ಮಾಡೋದ್ರಿಂದ ಶತ್ರು ಭಯ ದೂರ ಆಗುತ್ತೆ, ಸಕಲ ಗ್ರಹ ದೋಷಗಳು ನಿವಾರಣೆಯಾಗುತ್ತೆ. ಅದರಲ್ಲೂ ಮುಖ್ಯವಾಗಿ ಶನಿ ಗ್ರಹ ದೋಷಗಳು ಅಂದರೆ ಅಷ್ಟಮ ಶನಿ ಸಾಡೆ ಸಾತ್ನಂತಹ ದೋಷಗಳೆಲ್ಲ ನಿವಾರಣೆಯಾಗುತ್ತೆ. ಶನಿದೇವರಿಂದ ಬರುವ ತೊಂದರೆಗಳನ್ನು ಈ ಪರಿಹಾರದಿಂದ ಆದಷ್ಟು ಕಡಿಮೆ ಮಾಡ್ಕೋಬಹುದು. ಸಾಲದ ಬಾಧೆ ಮತ್ತು ಸಕಲ ಸೌಭಾಗ್ಯಗಳಿಗಾಗಿ ಖಂಡಿತ ಈ ಭೈರವರ ದೀಪ ಹಚ್ಚಿ ಒಳ್ಳೆಯ ಫಲ ಸಿಗುತ್ತೆ. ಈ ದೀಪವನ್ನು ಬೆಳಗ್ಗೆ ಬ್ರಹ್ಮ ಮುಹೂರ್ತ ಸಮಯದಲ್ಲಿ ಹಚ್ಚಬಹುದು ಅಥವಾ ಸಂಜೆ 5 ಗಂಟೆಯಿಂದ 6 ಗಂಟೆ 10 ನಿಮಿಷದ ಒಳಗಡೆ ಮಾಡಬಹುದು. ಈ ದೀಪವನ್ನು ಕಾಲಭೈರವರ ಫೋಟೋ ಮುಂದೆ ಹಚ್ಚಬಹುದು ಅಥವಾ ಹತ್ತಿರದಲ್ಲಿ ಕಾಲಭೈರವರ ದೇವಸ್ಥಾನ ಇದ್ದರೆ ಅಲ್ಲಿ ಸಹ ಹಚ್ಚಬಹುದು. ಅಥವಾ ಮನೆ ಹತ್ರ ದೇವಸ್ಥಾನ ಇಲ್ಲ, ಮನೆಯಲ್ಲಿ ಕಾಲಭೈರವರ ಫೋಟೋ ಇಲ್ಲ ಅಂದರೂ ಸಹ ಯಾವುದೇ ಬೇಜಾರು ಬೇಡ. ಮನೆಯಲ್ಲಿ ಮನಸ್ಸಾರೆ ಕಾಲಭೈರವರನ್ನು ನೆನೆದು ಈ ದೀಪವನ್ನು ಹಚ್ಚಿ ಪೂಜೆ ಮಾಡಿ. ಆ ಜ್ಯೋತಿ ಮೂಲಕ ನಿಮಗೆ ದರ್ಶನವಾಗುತ್ತೆ. ನೈವೇದ್ಯಕ್ಕೆ ಮೊಸರನ್ನ ಸ್ವಲ್ಪ ಇಟ್ಟರೆ ಸಾಕು. ಹೂವು ಕಣಗಿಲೆ ಹೂವನ್ನು ಇಡಬೇಕು. ಅರ್ಚನೆ ಮಾಡೋದಿದ್ದರೂ ಸಹ ಈ ಹೂವುಗಳಿಂದ ಅರ್ಚನೆ ಮಾಡಿದ್ರೆ ತುಂಬ ಒಳ್ಳೆಯದು. ಈಗ ಮೆಣಸು ದೀಪ ಯಾವ ರೀತಿ ಹಚ್ಚೋದು ಅಂತ ನೋಡೋಣ. ಸ್ವಲ್ಪ ಮೆಣಸನ್ನು ಬೆಸ ಸಂಖ್ಯೆಯಲ್ಲಿ ತಗೊಂಡು, ಉದಾಹರಣೆಗೆ 9, 11 ಅಥವಾ 21 ಮೆಣಸುಗಳನ್ನು, ಈ ರೀತಿ ಮೆಣಸುಗಳನ್ನು ಕಪ್ಪು ಬಟ್ಟೆ ಅಥವಾ ಬಿಳಿ ಬಟ್ಟೆ ಅಥವಾ ಕೆಂಪು ಬಟ್ಟೆ ಕಾಟನ್ ಬಟ್ಟೆಯಲ್ಲಿ ಕಟ್ಟಿ ಅದನ್ನು ಒಂದು ಮಣ್ಣಿನ ದೀಪದಲ್ಲಿಟ್ಟು ಎಳ್ಳೆಣ್ಣೆಯನ್ನು ಹಾಕಿ ದೀಪ ಹಚ್ಚಬೇಕು. ದೀಪವನ್ನು ಉತ್ತರ ಮತ್ತು ಪೂರ್ವ ದಿಕ್ಕಿನ ಮಧ್ಯೆ ಇರುವ ಈಶಾನ್ಯ ಮೂಲೆ ಕಡೆಗೆ ಉರಿಯುವ ರೀತಿ ಇಟ್ಟು ದೀಪ ಹಚ್ಚಬೇಕು. ಕಣಗಿಲೆ ಹೂವನ್ನು ಇಟ್ಟು ಸ್ವಲ್ಪ ಮೊಸರನ್ನವನ್ನು ನೈವೇದ್ಯವಾಗಿಟ್ಟು ಈಗ ತಿಳಿಸುವ ಕಾಲಭೈರವ ಗಾಯತ್ರಿ ಮಂತ್ರವನ್ನು ದೀಪದ ಮುಂದೆ 27 ಸಲ ಏಕಚಿತ್ತದಿಂದ ಹೇಳಿ. ಕಾಲಭೈರವ ಗಾಯತ್ರಿ ಮಂತ್ರ: ಓಂ ಕಾಲಕಾಲಾಯ ವಿದ್ಮಹೆ ಕಾಲಹಸ್ತಾಯ ಧೀಮಹಿ ತನ್ನೋ ಕಾಲಭೈರವ ಪ್ರಚೋದಯಾತ್. ಈ ಗಾಯತ್ರಿ ಮಂತ್ರವನ್ನು 27 ಸಲ ಏಕಚಿತ್ತದಿಂದ ಹೇಳಬೇಕು. ಖಂಡಿತ ಈ ದೀಪ ಹಚ್ಚೋದ್ರಿಂದ ನಿಮ್ಮ ಕಷ್ಟಗಳು ನಿವಾರಣೆಯಾಗುತ್ತೆ, ಜೀವನದಲ್ಲಿ ಖಂಡಿತ ಒಳ್ಳೆಯ ಫಲ ಸಿಗುತ್ತೆ. ಹಾಗೆ ಈ ದೀಪದ ಬಗ್ಗೆ ಬೇರೆಯವ್ರಿಗೂ ಶೇರ್ ಮಾಡಿ, ಆ ಪುಣ್ಯನೂ ನಿಮಗೆ ಬಂದು ಸೇರುತ್ತೆ. ಈ ಮಾಹಿತಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಇನ್ನು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಆಗ ವಿಡಿಯೋ ಹಾಕಿದ ತಕ್ಷಣ ನೋಟಿಫಿಕೇಶನ್ ಬರುತ್ತೆ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಉಪಯುಕ್ತವಾದ ಮಾಹಿತಿಯನ್ನು ನೋಡೋಣ. ಧನ್ಯವಾದಗಳು.